ಕಾರ್ಮಿಕರ ನಡುವೆ ಹಣದ ವಿಚಾರದಲ್ಲಿ ಗಲಾಟೆ ನಡೆದು ಇಬ್ಬರು ಪರಸ್ಪರ ಬಡದಾಡಿಕೊಂಡು ಹಲ್ಲೆ ಮಾಡಿದ ಪರಿಣಾಮ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಮಹಿಮಾಪುರ ಬಳಿಯಲ್ಲಿರುವ ಶೆಡ್ ಬಳಿ ನಡೆದಿದೆ. ತಮಿಳುನಾಡು ಮೂಲದ 40 ವರ್ಷದ ರಾಜೀವ್ ಗಾಂಧಿ ಪೆರುಮಾಳ್ ಕೊಲೆಯಾದ ವ್ಯಕ್ತಿ ಇನ್ನು ಸಾಕಷ್ಟು ದಿನದಿಂದ ಮಹಿಮಾಪುರ ಬಳಿ ಇರುವ ಶೆಡ್ನಲ್ಲಿ ಕಲ್ಲು ಕೆಲಸ ಮಾಡುತ್ತಿದ್ದರು. ಇಬ್ಬರ ನಡುವೆ ಹಣಕಾಸಿನ ವಿಚಾರದಲ್ಲಿ ಗಲಾಟೆ ನಡೆದಿದೆ. ತೀವ್ರ ರಕ್ತಸ್ರಾವದಿಂದ ರಾಜೀವ್ ಗಾಂಧಿ ಪೆರುಮಾಳ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಆತನ ಸ್ನೇಹಿತ 85,000 ರೂಪಾಯಿ ವಿಚಾರವಾಗಿ ಒಂದೇ ರೂಮಿನಲ್ಲಿದ್ದ ಇಬ್ಬರು ಸ್ನೇಹಿತರ ನಡುವೆ ಗಲಾಟೆ ನಡೆದಿದೆ ಎನ್ನಲಾಗಿದ್ದು, ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ, ಎಸ್ಪಿ ನಾಗೇಶ್, ಡಿಒಎಸ್ಪಿ ರವಿ, ಪಿಐ ನರೇಂದ್ರ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸ್ನೇಹಿತನ ಕೊಲೆ ಆರೋಪಿಯನ್ನು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿರುವ ನೆಲಮಂಗಲ ಗ್ರಾಮಾಂತರ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ನಿನ್ನೆ ಇನ್ಸಿಡೆಂಟ್ ಆಗಿದೆ. ಇವರಿಬ್ಬರು ಲೇಬರರ್ಸ್, ರಾಜೀವ್ ಗಾಂಧಿ ಪೆರುಮಾಳ್ ಮತ್ತು ಇನ್ನೊಬ್ಬರು ಯಾರು ಅಕ್ಯೂಸ್ಟ್ ಇದ್ದಾರೆ. ಇದರಲ್ಲಿ ಇಬ್ಬರು ಒಂದೇ ರೂಮಲ್ಲೇ ಇರ್ತಾರೆ, ಕೆಲಸ ಮಾಡ್ತಾರೆ. ಒಂದು ಬೇರೆ ವರ್ಕಲ್ಲಿ ಅಲ್ಲಿ ಕೆಲಸ ಮಾಡಬೇಕಾದಾಗ ಒಂದು ಹಣಕಾಸಿನ ವಿಚಾರ ಮಧ್ಯೆ ಬಗ್ಗೆ ಅವರಿಬ್ಬರು ಮತ್ತೆ ಒಂದು ವಾಗ್ವಾದ ಆಗುತ್ತೆ ನಿನ್ನೆ. ಅದಾದ ನಂತರ ಈ ವರ್ಬಲ್ ಫೈಟ್ಸ್ ಲೀಡ್ಸ್ ಟು ಅಲ್ಲಿ ಒಂದಿರುವಂಥ ಒಂದು ದೊಣ್ಣೆ ಇರುತ್ತೆ, ಆ ದೊಣ್ಣೆ ತೊಗೊಂಡ್ಬಿಟ್ಟು ಅವನ ತಲೆಗೆ ಹೊಡೆದಿರೋದು. ಹೊಡೆದ ನಂತರ ಇಮಿಡಿಯೇಟ್ ಇಂಜುರಿ ಆಗುತ್ತೆ. ಆದ ನಂತರ ಹಾಸ್ಪಿಟಲಿಗೆಲ್ಲ ತಗೊಂಡೋಗ್ತಾರೆ. ಮಧ್ಯರಾತ್ರಿ ಅವ್ರದ್ದು ಹಾಸ್ಪಿಟಲ್ ಡೆತ್ ಆಗಿದ್ದೆ. ಆ ಪ್ರಕಾರ BNS 103 ಅಡಿ ನಾವು ಒಂದು ಮರ್ಡರ್ ಕೇಸನ್ನು ತಗೊಂಡಿದ್ದೀವಿ. ಈಗ ಫರ್ದರ್ ತನಿಖೆ ಜಾರಿಯಲ್ಲಿದೆ, ತನಿಖಾಧಿಕಾರಿಗಳು ನೋಡ್ತಾರೆ. ಆಮೇಲೆ ರಾಮ್ ಪ್ರಸಾದ್ ಕಿಯಾರ್, ಇ ನ್ಯೂಸ್ TV, ನೆಲಮಂಗಲ.